ಗಣೇಶ ಹಬ್ಬದ ನಂತರ ಜೋಕುಮಾರ ಸ್ವಾಮಿನ ಹೊತ್ತ ಮಹಿಳೆಯರು ಸಾಮಾನ್ಯವಾಗಿ ಕಾಣಿಸುತ್ತಾರೆ. ಹೌದು, ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಬೆನಕನ ಅಮಾವಾಸ್ಯೆಯ ಬಳಿಕ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಆರನೇ ದಿನಕ್ಕೆ ಜೋಕುಮಾರ್ನ ಜನನವಾಗ್ತದೆ ಎಂತಕ್ಕಂಥದ್ದು ಭಕ್ತರ ನಂಬಿಕೆ. ಗ್ರಾಮೀಣ ಮತ್ತು ನಗರದಲ್ಲಿ ಮಹಿಳೆಯರು ಜೋಕುಮಾರನನ್ನ ಬುಟ್ಟಿಯಲ್ಲಿ ಹೊತ್ತು ಸುತ್ತಾರೆ. ಹೀಗೆ ಜೋಕುಮಾರ ಹುಣ್ಣಿಮೆ ಬರುವವರೆಗೂ 7 ದಿನಗಳ ಕಾಲ ಸಂಚರಿಸುತ್ತಾರೆ. ರಾಜ್ಯಾದ್ಯಂತ ಗಣೇಶ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಗಿದೆ. ಉತ್ತರ ಕರ್ನಾಟಕದಲ್ಲೂ ಗಣೇಶ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಗಿದೆ. ಇಲ್ಲಿ ಗಣೇಶ ಚತುರ್ಥಿಯ ನಂತರ ಕಾಣಿಸಿಕೊಳ್ಳುವ ಪ್ರಮುಖ ಆಚರಣೆಗಳಲ್ಲಿ ಸ್ವಾಮಿಯೂ ಒಂದು. ಗಣೇಶ ಚತುರ್ಥಿಯ 5ನೇ ದಿನ ಅಂದರೆ ಅಷ್ಟಮಿ ದಿನ ಮೂಲಾ ನಕ್ಷತ್ರದಲ್ಲಿ ಜೋಕುಮಾರ ಸ್ವಾಮಿಯ ಜನನವಾಗ್ತದೆ. ಬಾರ್ಕೇರ ಮನೆತನದವರು ಹೊಲದಿಂದ ಮಣ್ಣು ತಂದು ಬಡಿಗೇರ್ ಮನೆಯಲ್ಲಿ ಜೋಕುಮಾರ ಸ್ವಾಮಿಯ ಮೂರ್ತಿಯನ್ನು ಮಾಡಿಸ್ತಾರೆ. ನಂತರ 7 ದಿನಗಳ ಕಾಲ ಆ ಮೂರ್ತಿಯನ್ನ ಬಾರ್ಕೇರ ಮನೆತನದವರು 7 ಊರುಗಳಿಗೆ ತೆಗೆದುಕೊಂಡು ಹೋಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ರೈತರ ಮನೆಗೆ ಜೋಕುಮಾರ ಸ್ವಾಮಿಯನ್ನು ಹೊತ್ಕೊಂಡು ಹೋಗಲಾಗ್ತದೆ. ಇನ್ನ ಜೋಕುಮಾರ ಸ್ವಾಮಿಗೆ ಕಾಲುಗಳಿಲ್ಲದ ಕಾರಣ ಮಹಿಳೆಯರು ಬುಟ್ಟಿಯಲ್ಲಿ ಹೊತ್ತು ತಿರುಗುತ್ತಾರೆ. ಜೋಕುಮಾರ ಸ್ವಾಮಿಯನ್ನು ಹೊತ್ತು ತಂದ ಮಹಿಳೆಯರು ಮನೆ ಮನೆಗೆ ಭೇಟಿ ನೀಡುತ್ತಾರೆ. ಮನೆ ಮುಂದೆ ಬಾಗಿಲಲ್ಲಿ ಜೋಕುಮಾರ ಸ್ವಾಮಿ ಮೂರ್ತಿ ಇಟ್ಟು ಅವನ ಕುರಿತು ಜಾನಪದ ಹಾಡನ್ನ ಹೇಳ್ತಾರೆ. ಈ ವೇಳೆ ಮನೆಯವರು ಸ್ವಾಮಿಗೆ ಜೋಳ, ಅಕ್ಕಿ, ರೊಟ್ಟಿ, ಮೆಣಸಿನಕಾಯಿ, ಹುಣಸೆ ಹಣ್ಣು ಸೇರಿದಂತೆ ವಿವಿಧ ಧಾನ್ಯಗಳನ್ನ ನೀಡುತ್ತಾರೆ. ಈ ರೀತಿ ಧಾನ್ಯ ನೀಡಿದ ಮಹಿಳೆಯರಿಗೆ ಜೋಕುಮಾರ ಸ್ವಾಮಿ ಹೊತ್ತ ಮಹಿಳೆಯರು ಕಾಡಿಗೆ ಮತ್ತು ಅಂಬಲಿಯನ್ನ ನೀಡುತ್ತಾರೆ. ಈ ಕಾಡಿಗೆಯನ್ನ ಮನೆಯ ಬಾಗಿಲಿಗೆ ಹಚ್ಚುವುದು ಸಂಪ್ರದಾಯ. ಅಂಬಲಿಯನ್ನ ರೈತರು ಜಮೀನುಗಳಿಗೆ ಚರಗ ಚೆಲ್ತಾರೆ. ಅಂಬಲಿಯನ್ನ ಜಮೀನಿಗೆ ಚರಗ ಚೆಲ್ಲುವುದರಿಂದ ಉತ್ತಮ ಬೆಳೆ ಬರ್ತದೆ ಎಂಬುದು ನಂಬಿಕೆ. ಜೋಕುಮಾರ ಸ್ವಾಮಿ ಬಾಯಿಗೆ ಬೆಣ್ಣೆ ಸವರಲಾಗ್ತದೆ. ಈ ರೀತಿ ಬೆಣ್ಣೆ ಸವರಿದರೆ ಮನೆಯಲ್ಲಿ ಹಸುಗಳು ಹಾಲು ಹೆಚ್ಚು ನೀಡುತ್ತದೆ ಎಂಬುದು ಜನರ ನಂಬಿಕೆಯಾಗಿದೆ. ಕೈಯಲ್ಲಿ ಖಡ್ಗ, ಹಣೆಯ ಮೇಲೆ ಕುಂಕುಮ, ವೀರತನ ಈತನ ಸಂಕೇತ. ಜೋಕುಮುನಿ ಪರಮೇಶ್ವರನ ಮಗನಾಗಿದ್ದೆ ಎಂಬ ಕಥೆಯೂ ಇದೆ. ಜೀವಿತ 7 ದಿನಗಳಲ್ಲಿ 7 ಅವತಾರ ಪಡೆದು ಸ್ತ್ರೀಯರನ್ನ ಮೋಹಿಸ್ತಾನೆ. ಒಮ್ಮೆ ಮಡಿವಾಳರ ಯುವತಿಯನ್ನ ಇಷ್ಟಪಡ್ತಾನೆ. ಜೋಕುಮಾರನನ್ನ ಸಹಿಸದ ಯುವತಿ ತಂದೆ ಜೋಕುಮಾರನ ತಲೆ ಕತ್ತರಿಸಿ ನದಿಗೆ ಬಿಸಾಡ್ತಾನೆ. ಆ ತಲೆಯು ಒಬ್ಬ ಬೆಸ್ತರಿಗೆ ಸಿಗ್ತದೆ. ನಂತರ ತಮ್ಮ ಬೆಳಕನ್ನ ರಕ್ಷಿಸಿ ನಮ್ಮ ಬದುಕಿಗೆ ಆಧಾರವಾದ ಜೋಕುಮಾರನ ತಲೆಯನ್ನ ಊರಿಗೆ ತಂದು ಊರವರೆಲ್ಲ ಸೇರಿ ಜೋಕುಮಾರನಿಗೆ ಪೂಜೆ ಸಲ್ಲಿಸಿದ್ರು ಎಂದು ಕಥೆಯಲ್ಲಿ ಇವನನ್ನ ವರ್ಣಿಸಲಾಗ್ತದೆ. ಬಂದವ ನಮ ದೇವಿ
ಸಮಯ ಮೆರೆಸುತ್ತ